ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಭದ್ರಿನಾಥ್ ಕಾಮತ್ ಬೆಂಗಳೂರು ನಮಸ್ಕಾರ ಹರಿ ಗುರುಭ್ಯೋ ನಮಃ ಸುವರ್ಣ ಚಾತುರ್ಮಾಸ 2011 ಮಂಗಳೂರು ಗೋಕರ್ಣ ಪರ್ತೆಗಾ ಜೀವಿತ ಮಠಾಧೀಶ ಶ್ರೀಮದ್ ವಿದ್ಯಾಧಿರಾಜ ತೀರ್ಥ ಸ್ವಾಮಿಯಾನೆ ಸುವರ್ಣ ಚಾತುರ್ಮಾಸಾಚ ಹೆ ಹೈಲೈಟ್ಸ್ ಕಾರ್ಯಕ್ರಮ ಪಳೆಯತ ಸಗಳೆ ಆಮೇಲೆ ಭಜಕ್ ವರಂದ ಸ್ಪಂದನ ವೀಕ್ಷಕ ತುಂಬ ಸಗಳ್ಯಾಂಕ ಹಾವ ಮಂಗಳೂರು ಸುವರ್ಣ ಚಾತುರ್ಮಾಸ ಸೆಕ್ರೆಟರಿ ಕುಂಬಳೆ ನರಸಿಂಹಪ್ರಭು ತುಮಕಿ ಹೆ ಹೈಲೈಟ್ಸ್ ಪ್ರೋಗ್ರಾಮ್ ಹಾಂ ತುಮಕ ಸ್ವಾಗತ ಕರ್ತಾರೆ ಆ 83-84 ಅಲ್ಲಿ ಒಬ್ಬ ರಿಯಲ್ ಎಂಟರ್ಪ್ರೈನರ್ ಅಲ್ಲಿ ನಾನು ಒಂದು ಏನಾದರೂ ಮಾಡಬೇಕು ಅವಾಗಿಂಥ ಕಾರ್ಯಕ್ರಮಗಳೇ ಇಲ್ಲಾಗಿತ್ತು ಕೆರಿಯರ್ ಗೈಡೆನ್ಸ್ ಎಂಟರ್ಪ್ರೈನರ್ಶಿಪ್ ಅವೇರ್ನೆಸ್ ಕ್ಯಾಂಪ್ ಎಂಟರ್ಪ್ರೈನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಯಾವುದೇ ಕಾರ್ಯಕ್ರಮಗಳು ಇಲ್ಲಾಗಿದೆ ಪ್ರದೀಪ್ ಅವರು ಏನು ಹೇಳಿದ್ರಂದ್ರೆ ಅರವಿಂದ್ ನನ್ನ ಹತ್ರ ಒಂದು ಪ್ರಾಜೆಕ್ಟ್ ಇದೆ ಈ ಪ್ರಾಜೆಕ್ಟನ್ನು ನಾನು ಈ ಶಾರ್ಟ್ಲಿ ಮಾಡಲಿಲ್ಲ ಆದರೂ ಬೇರೆಯವ್ರು ಮಾಡ್ಕೊಂಡು ಹೋಗ್ತಾರೆ ಆ ಒಂದು ಯುನಿಕ್ ಪ್ರಾಜೆಕ್ಟ್ ಇದೆ ನನ್ನ ಹತ್ರ ಅಂತ ನೋಡ್ರಿ ಆಸ್ ಎ ಸ್ಟೂಡೆಂಟ್ ಆವಾಗ ಅವನು ಇದರಲ್ಲಿ ಆವಾಗ ಇಂಥ ಕಾರ್ಯಕ್ರಮ ನಮ್ಗೆ ಆವಾಗ ನಮ್ಮ ಡಿಪಾರ್ಟ್ಮೆಂಟೇ ಗೊತ್ತಿಲ್ಲಾಗಿತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮಗಳೇ ಇಲ್ಲಾಗಿತ್ತು ಆ ವ್ಯಕ್ತಿ ಆವಾಗ ಏನು ಮಾಡಿದಾನಂದ್ರೆ ತುಂಬ ಮೀಡಿಯಂ ಫ್ಯಾಮಿಲಿಯಲ್ಲಿ ಬಂದಂಥ ವ್ಯಕ್ತಿ ಅವನು ಆವಾಗ ಒಂದು ನಮ್ಮ ಕೈಗಾರಿಕಾ ಮತ್ತು INC ಡಿಪಾರ್ಟ್ಮೆಂಟಲ್ಲಿ ಒಂದು ಸಿ ಯು ಸ್ಕೀಮ್ ಅಂತಿತ್ತು ನಮಗೆ ಕುಂಬಳೆ ನರಸಿಂಹಪ್ರಭು ಅವರಿಗೆ ಗೊತ್ತಿರ್ಬೋದು ಸಿ ಯು ಸ್ಕೀಮ್ ಅಂತ ಆ ಸಿ ಯು ಸ್ಕೀಮಲ್ಲಿ ಯಾವುದೇ ಇಂಡಸ್ಟ್ರಿ ಮಾಡೋದಿದ್ರೆ 25,000 ಸರ್ವಿಸ್ ಆ್ಯಕ್ಟಿವಿಟಿ ಮಾಡೋದಿದ್ರೆ 20,000 ಬಿಸ್ನೆಸ್ ಮಾಡೋದಿದ್ರೆ 15,000 ಆ ಪ್ರದೀಪ್ ಅವರು ಆ ಸಿ ಯು ಸ್ಕೀಮ್ನಲ್ಲಿ ಭಟ್ಕಳಿನಿಂದ ಬಸ್ಸಲ್ಲಿ ಕಾರವಾರಿಗೆ ಹೋಗಿ ಕಾರವಾರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಇಲ್ಲಿ ಮ್ಯಾಂಗ್ಳೂರಲ್ಲಿ AID ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಕಾರವಾರದಲ್ಲಿ ಶಿರ್ವಾಡ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿದೆ ಕಾರವಾರ ಬಸ್ ಸ್ಟ್ಯಾಂಡಿಂದ ಬಾಡಿಗೆ ಸೈಕಲ್ ತೆಗೆದುಕೊಂಡು 7 ಕಿಲೋಮೀಟರ್ಸ್ ನಮ್ಮ ಆಫೀಸಿಗೆ ಹೋಗಿ ಆವಾಗ ಆ ಒಂದು ಸಿ ಯು ಸ್ಕೀಮಿಯ ಅರ್ಜಿ ನಮ್ಮ ಕಾರವಾರ ಆಫೀಸಲ್ಲಿ ಸಿಕ್ತಿತ್ತು ಅಲ್ಲಿ ತೆಗೆದುಕೊಂಡು ಬಂದು ವಾಪಸ್ 7 ಕಿಲೋಮೀಟರ್ಸ್ ಬಂದು ಬಸ್ಸಲ್ಲಿ ಭಟ್ಕಳಕ್ಕೆ ಬಂದು ಭಟ್ಕಳ ಸಿಂಡಿಕೇಟ್ ಬ್ಯಾಂಕಲ್ಲಿ 25,000 ರುಪೀಸ್ ಸಿ ಯು ಸ್ಕೀಮಲ್ಲಿ ಡೇರಿ ಪ್ರಾಡಕ್ಟ್ಸಿಗೆ ತೆಗೆದುಕೊಂಡು ಆಗ ಭಟ್ಕಳ್ನಲ್ಲಿದ್ದಂಥ ಒಂದು 4-5 ಶ್ರೀಮಂತರ ಹತ್ರ 5 ಲ್ಯಾಕ್ಸ್ ರುಪೀಸ್ ಕ್ಯಾಶ್ ತೆಗೆದುಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಿರುವತ್ತಿಯಲ್ಲಿ ಒಂದು ಸ್ಮಾಲ್ ಚಿಲ್ಲಿಂಗ್ ಪ್ಲ್ಯಾಂಟನ್ನು ಮಾಡಿದರು 5 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟಲ್ಲಿ ಇವತ್ತು ಅದೇ ಪ್ರದೀಪ್ ಅವರು ನೀವು ನೋಡಿರಬೇಕು ಹಂಗ್ಯೋ ಐಸ್ ಕ್ರೀಮ್ಸ್ ಅಂತ ಅವ್ರದ್ದು ಹುಬ್ಳಿ ಬೆಂಗಳೂರು ಹೇರೂರು ಮ್ಯಾಂಗ್ಳೂರು ಧಾರವಾಡ ಕಿರುವತ್ತಿ ಹಂಗ್ಯೋ ಐಸ್ ಕ್ರೀಮ್ಸ್ ಹಂಗ್ಯೋ ಫುಡ್ಸ್ ಈ ಥರ ಅನೇಕ ಒಂದು ಉತ್ಪನ್ನಗಳನ್ನು ಹಾಲಿನ ಇದರಲ್ಲಿ ಮಾಡಿಕೊಂಡು ಯಶಸ್ವಿ ಉದ್ಯಮಶೀಲರಾಗಿ ಬಂದಿದ್ದಾರೆ ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಂದ್ರೆ ತುಂಬ ಈಗಿನ ಮಾರ್ಕೆಟಲ್ಲಿ ನಾವು ಇನೋವೇಟಿವ್ ಆಗಿರಬೇಕು ನಿಮ್ಗೆ ಯಾಕೆ ಹೇಳ್ತಾ ಇದ್ದಾನೆ ಆ್ಯಸ್ ಎ ಇಂಜಿನಿಯರ್ಸ್ ಇರ್ಬೋದು ಅಟ್ ಲೀಸ್ಟ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದ್ಸಲ ವಿಸಿಟ್ ಮಾಡ್ರಿ ಅಲ್ಲಿ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇನ್ಕ್ಯುಬೇಷನ್ ಅಂದರೆ ಯಾವ್ಯಾವ ಪ್ರಾಡಕ್ಟ್ ಏವಿಯೇಷನ್ ಇರ್ಬೋದು ಇಲೆಕ್ಟ್ರಾನಿಕ್ಸ್ ಇರ್ಬೋದು ಕಂಪ್ಯೂಟರ್ ಇದ್ದಿರ್ಬೋದು ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ನಿಂದ ಅನೇಕ ನಾವು ಪ್ರಾಜೆಕ್ಟ್ಸನ್ನು ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸು ಇದ್ದಾರೆ ಇಂಜಿನಿಯರಿಂಗ್ ಇದ್ದಾರೆ BSc ಇದ್ದಾರೆ ಅಟ್ ಲೀಸ್ಟ್ ಒಂದ್ಸಲ ವಿಸಿಟ್ ಮಾಡಿರಿ ಸುರತ್ಕಲ್ NIT ಈ ಸ್ಟೆಪ್ ಅಂತಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರೈನರ್ಶಿಪ್ ಪಾರ್ಕ್ ಅದರಲ್ಲೂ ಸಹ 92-93 ಅಲ್ಲಿ ಅವರು ಸಹ ಒಂದು ಸಣ್ಣ ರೂಮ್ನಲ್ಲಿ ಒಂದು ಕಂಪ್ಯೂಟರ್ ಅಪ್ಲೈನ್ಸಸ್ಸಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು ಇವತ್ತು ನೀವು ರೋಬೋಸಾಫ್ಟ್ ನೋಡಿರ್ಬೋದು ಅಥವಾ ಮತ್ತೆ ಮುಲ್ಕಿಯಲ್ಲಿ ಅತುಲ್ ಕುಡ್ವಾ ಅಂತಿದ್ದಾರೆ ಅವರು ಸಹ ಅನೇಕ ಒಂದು ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ಸ್ ಮತ್ತು ಸಾಫ್ಟ್ವೇರ್ಸ್ ಅನ್ನು ಮಾಡಿ ಮುಂದೆ ಬಂದಿದ್ದಾರೆ ಇಲ್ಲಿ ನಿಮ್ಗೆ ಯಾಕೆ ಹೇಳೋದಂದ್ರೆ ಯಾವಾಗಲೂ ಈಗಿನ ಇದರಲ್ಲಿ ಇನ್ನೋವೇಷನ್ ಇರಬೇಕು
ಮತ್ತೆ ಈಗಿನ ನಾವು ನಮ್ಮ ಪ್ರಧಾನಮಂತ್ರಿಗಳು ಏನ್ ಮಾಡಿದಾರಂದ್ರೆ ಆಲ್ ಇಂಜಿನಿಯರಿಂಗ್ ಕಾಲೇಜ್, ಡಿಪ್ಲೊಮಾ ಕಾಲೇಜ್ ಮತ್ತು ಐ ಟಿ ಐ ಕಾಲೇಜ್ಗಳಿಗೆ ಕಂಪಲ್ಸರಿ ಆಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ನಾವು ಒನ್ ಡೇ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಕ್ಯಾಂಪ್ ಅನ್ನು ಮಾಡ್ತೇವೆ, ಹಾಗೂ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ತ್ರೀ ಡೇಸ್ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತೇವೆ. ಎಂಟರ್ಪ್ರಿನರ್ಶಿಪ್ ಕ್ಯಾಂಪ್ ಅಂದರೆ ಒನ್ ಡೇ ಇರುತ್ತೆ, ಇದು ಸ್ವಲ್ಪ ಡೀಟೇಲ್ ಆಗಿ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೌ ಟು ಪ್ರಿಪೇರ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂದರೆ ಏನು, ಪ್ರಾಡಕ್ಟ್ ಸೆಲೆಕ್ಷನ್ ಕ್ರೈಟೇರಿಯಾ ಯಾವ ಥರ ಮಾಡಬೇಕು, ಕೇಸ್ ಸ್ಟಡಿ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಪ್ರೋಗ್ರಾಮ್ ಅನ್ನು ಮಾಡ್ತೇವೆ. ಆಮೇಲೆ ನಾವು ಮಂಗಳೂರು ಜಿಲ್ಲೆಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನು ಸ್ಕಿಲ್ ಇಂಡಿಯಾದಲ್ಲಿ ಅನೇಕ ನಾವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಹಾರ್ಡ್ವೇರ್, ಅನಿಮೇಷನ್ ಪ್ರೋಗ್ರಾಮ್, ಬ್ಯೂಟಿ ಪಾರ್ಲರ್, ವೆಬ್ ಡಿಸೈನ್ ಅಂತ ಡಿಮಾಂಡ್ ಬೇಸ್ಡ್ ನಾವು ಅನೇಕ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಎಂಟರ್ಪ್ರಿನರ್ಶಿಪ್ ಬಗ್ಗೆ ಮಾನ್ಯ ನಮ್ಮ ಕಾಂಗ್ರೆಸ್ ನರಸಿಂಹ ಪ್ರಭು ಅವರು ತಮಗೆ ಮಾಹಿತಿ ನೀಡಿದ್ದಾರೆ. ಕ್ವಾಲಿಟೀಸ್ ಆಫ್ ಎಂಟರ್ಪ್ರೈನರ್, ಇದನ್ನು ನಾವು ಮೇನ್ ಕ್ವಾಲಿಟೀಸ್, ಎಂಟರ್ಪ್ರೈನರ್ಗೆ ಏನು ಕ್ವಾಲಿಟೀಸ್ಗಳಿರಬೇಕು, ಗೋಲ್ ಇರಬಹುದು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು, ಇನ್ನೋವೇಷನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್. ಖಾಲಿ ನಾವು ಬುಕ್ಕನ್ನು ಓದ್ತಾ ಹಾರ್ಡ್ ವರ್ಕ್ ಮಾಡದೇ ಇದ್ರೆ ಉಪಯೋಗ ಆಗೋದಿಲ್ಲ, ಅದರ ಸಹ ನಾವು ಜನರಲ್ ನಾಲೆಜನ್ನು ಬೆಳೆಸ್ಕೊಳ್ಬೇಕು, ಸ್ಮಾರ್ಟ್ ವರ್ಕ್. ಆಮೇಲೆ ಕ್ರಿಯೇಟಿವಿಟಿ, ಕ್ರಿಯಾಶೀಲರಾಗಿರಬೇಕು. ಟುಡೇ ಸಿನಾರಿಯೋ ನೀವು ನೋಡಿರ್ಬೇಕು, ಇವತ್ತು ಯಾವುದೇ ಒಂದು ಚಟುವಟಿಕೆ ಮಾಡಿದ್ದು ತುಂಬ ಕಾಂಪಿಟೇಷನ್ ಇದೆ. ನೀವು ಆನ್ಲೈನ್ ಬಿಸ್ನೆಸ್ಸಲ್ಲಿ ಯಾವುದು ಬಿಸ್ನೆಸ್ ಈಸಿ ಇಲ್ಲ, ಆನ್ಲೈನ್ ಇರಬಹುದು, ನೀವು ನೋಡಿರಬೇಕು ಓಲಾ ಸರ್ವಿಸ್ ಅಂತ ಕೇಳಿದ್ರಲ್ಲ, ಓಲಾ ಸರ್ವಿಸ್ ನೋಡಿ, ವಿದೌಟ್ ಇನ್ವೆಸ್ಟ್ಮೆಂಟ್ ಕ್ರಿಯೇಟಿವಿಟಿ ಐಡಿಯಾಸ್ ತೆಗೆದುಕೊಂಡವನು ಬಂದಂಥ ಇಲ್ಲಿ ಇದ್ದಂಥ ಇನ್ಫ್ರಾಸ್ಟ್ರಕ್ಚರ್ ಅಂತ ಇಟ್ಕೊಂಡು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಒಂದು ಕ್ರಿಯಾಶೀಲರಾಗಿರಬೇಕು. ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ನೋಡಿರಬೇಕು ಮೈಕ್ರೋ ಎಂಟರ್ಪ್ರೈಸಸ್ ಅಂದರೆ ಗುಡಿ ಕೈಗಾರಿಕೆಗಳು, ಸ್ಮಾಲ್ ಇಂಡಸ್ಟ್ರೀಸ್ SSI ಯೂನಿಟ್ಸ್, ಮೀಡಿಯಂ ಎಂಟರ್ಪ್ರೈಸಸ್ ಮತ್ತು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಅದರಲ್ಲಿ ನಾವು ಮೈಕ್ರೋ ಗುಡಿ ಕೈಗಾರಿಕೆಗಳು, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸಲ್ಲಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕಾಸ್ಟ್ ವಿಲ್ ಬಿ 25 lakhs. ಬಿಲೋ 25 lakhs ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿಯಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಹೇಳ್ತೇವೆ. ಆಮೇಲೆ ಬಿಲೋ 10 lakhs ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ, ಸರ್ವಿಸ್ ಬೇಸ್ಡ್ ಅಂದರೆ ಗ್ರಾಹಕರಿಗೆ ಸೇವೆಯನ್ನು ಕೊಡುವಂಥದ್ದು, ಫಾರ್ ಎಕ್ಸಾಂಪಲ್ ನಾವು ಹುಂಡೈ ಶೋರೂಮ್ ಇರ್ಬೋದು, ಅದ್ವೈತ ಹುಂಡೈ ಇರ್ಬೋದು, ಮತ್ತು ಕಾಂಚನ್ ಹುಂಡೈ ಇರ್ಬೋದು, ಫ್ಲ್ಯಾಕ್ಸ್ ಪ್ರಿಂಟಿಂಗ್ ಇರ್ಬೋದು, ಅವೆಲ್ಲ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಅವು ಮೈಕ್ರೋ ಎಂಟರ್ ಬಿಲೋ 10 lakhs ಅಲ್ಲಿ ಇರಬೇಕು. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಸರ್ವಿಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಪ್ ಟು 2 lakhs, 2 crore, ಮತ್ತು SSI ನಲ್ಲಿ 5 crore ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇರಬೇಕು. ಆಮೇಲೆ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ಸರ್ವಿಸ್ ಇನ್ವೆಸ್ಟ್ಮೆಂಟ್ ಅಪ್ ಟು 500 lakhs ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಅಪ್ ಟು 1000 lakhs. ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದರೆ ನಮ್ಮ MRPL ಇರ್ಬೋದು, ಮತ್ತು MCF ಇರ್ಬೋದು, ಸುಜ್ಲಾನ್ ಇರ್ಬೋದು, ಇವೆಲ್ಲ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಬೌವ್ 1000 lakhs. Yeah.
ಸಾನ ಬ್ರೇಕ್ ಗೇವ್ಯ, ಬ್ರೇಕ್ ನಂತರ ಅಮ್ಗೆಲ್ ತಮ್ಗೆಲ್ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀತ, ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ಲಿಂಗ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ನಂತರ ಅಪ್ಪಸ ತುಂಬಿಕೆ ಪ್ರತ್ಯೇಕ ಸ್ವಾಗತ ಕರ್ತ ಸುವರ್ಣ ಚತುರ್ಮಾಸ 2016 ಹೈಲೈಟ್ಸ್ ಪಳೈತಾ ಸುತ್ತ ಮ್ಯಾಜಿ ಕೃಷ್ಣ ಭಾರ
ತುಂಬಗೇಲಿ ಭೇಟಿ ಅನಿ ಪಾಯಿ ರಾತ್ರಿ ಸರಿಯಾಡ್ದಕ್ಕೆ ನೋವುತ್ತೆ ಸಕಾಣಿ ಸರಿಯಾಡ್ದಕ್ಕೆ ನೋವುತ್ತೆ ಯಾ ಹೈಲೈಟ್ಸ್ ಪಳೆತಾರಪ್ಪ ಅಂತ ನಿಮ್ಗೆ ಫೀಡ್ಬ್ಯಾಕ್ ಅಮ್ಗೆ ಮಾಕ್ಷಿ ದಿತ್ತಾರಪ್ಪ ಅಂತ ಕಸಕ ಸಲಾಮಿ ಚೇಂಜ್ ಕೊರಕ ನವೀನ ತಡಕ ಯಾವ ಸಂಘ ಸಂಘಾಚಿ ಅಮ್ಗೆ ತುಂಬ ಸಲಹೆ ಅಮ್ಮ ಕೆತ್ತನೆ ಸ್ವಾಗತ ಕರ್ತಾಜಿ ಹರಿ ವಿಠಲ್ ಜೈ ವಿಠಲ್ ಜೈ ಹಿಂದ್ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.